ಲೋಕಾಯುಕ್ತರ ಫೋನ್ ಕದ್ದಾಲಿಕೆ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿದೆ. ಈ ವಿವಾದವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪ್ರತಿಭಟನೆಗಿಳಿದಿದ್ದು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5ರವರೆಗೂ ಕಾಂಗ್ರೆಸ್ ನಾಯಕರು ಪ್ರತಿಭಟನಾ ಧರಣಿಯನ್ನು ನಡೆಸಲಿದ್ದಾರೆ. ಫೋನ್ ಕದ್ದಾಲಿಕೆಗೆ ಸರ್ಕಾರವೇ ನೇರ ಹೊಣೆ ಎಂದು ಆರೋಪಿಸಿರುವ ಕಾಂಗ್ರೆಸ್ ಸಿಎಂ ನೈತಿಕ ಹೊಣೆ ಹೊತ್ತು ಅಧಿಕಾರದಿಂದ ಕೆಳಗಿಳಿಯಬೇಕೆಂದು ಆಗ್ರಹಿಸಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಏನು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಸಿದ್ಧಪಡಿಸಿದಂತಹ ಒಂದು ವರದಿ ಸಲ್ಲಿಕೆಯಾಗುವ ಮೊದಲೇ ಸೋರಿಕೆಯಾಗಿರೋದು ಪ್ರತಿಪಕ್ಷಗಳೇ ನಿಜವಾಗ್ಲೂ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಅಂತಾನೆ ಹೇಳಬಹುದು. ಇದನ್ನ ಉಪಯೋಗಿಸ್ಕೊಂಡೇ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಎಷ್ಟೊತ್ತಿಗೆ ಪ್ರತಿಭಟನೆ ಆರಂಭವಾಗಲಿದೆ? ಯಾವೆಲ್ಲ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ? 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಒಂದು ದಿನದ ಸಾಂಕೇತಿಕ ಧರಣಿ ಪ್ರಾರಂಭವಾಗುತ್ತೆ. ಅಂದ್ರೆ ಏನು, ಲೋಕಾಯುಕ್ತರು ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ಸಿದ್ಧಪಡಿಸಿದ್ರು. ಆ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗೋದಕ್ಕಿಂತ ಮುಂಚೆನೆ ಸೋರಿಕೆಯಾಗಿತ್ತು. ಆ ಸೋರಿಕೆಯಾದ ವರದಿಯಲ್ಲಿ ಸರ್ಕಾರದ ಪ್ರಮುಖ 4 ಸಚಿವರು ಸಿಎಂ ಪ್ರಮುಖವಾಗಿದ್ರು. ಸಿಎಂ ಸೇರಿದಂತೆ 4 ಸಚಿವರು ಏನಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತೇಳಿ ಒತ್ತಾಯ ಮಾಡುವ ಸಲುವಾಗಿ ಕೇಂದ್ರದ ಮೇಲೆ ಸರ್ಕಾರದ ಏನಿದ್ದಾರೆ ಇವರು ಸಿಎಂ ಅವರ ರಾಜೀನಾಮೆ ಪಡಿಬೇಕು ಒತ್ತಾಯ ಹೇರೋ ಸಲುವಾಗಿ, ಕೇಂದ್ರದ ಮೇಲೆ ಒತ್ತಡ ಹೇರೋ ಸಲುವಾಗಿ ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಪ್ರಾರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ 5 ಗಂಟೆವರೆಗೆ ಧರಣಿ ನಡೆಯಲಿದೆ. ಇದರಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಹಾಗೂ ಎಐಸಿಸಿ ಕಾರ್ಯದರ್ಶಿಗಳಾದಂತಹ ಬಿಕೆ ಹರಿಪ್ರಸಾದ್ ಸೇರಿದಂತೆ ಇತರೆ ಕಾಂಗ್ರೆಸ್ನ ಹಲವು ಪ್ರಮುಖ ನಾಯಕರು ಕೂಡ ಪಾಲ್ಗೊಳ್ತಿದ್ದಾರೆ. ಒಟ್ಟಾರೆಯಾಗಿ ಏನು ವರದಿ ಸೋರಿಕೆಯಾಗಿತ್ತು, ಸೋರಿಕೆಯಾದ ವರದಿಯಲ್ಲಿ ಸಿಎಂ ಮತ್ತೆ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಹಾಗೂ ಏನು ನಾಗೇಂದ್ರ ಅಂತೇಳಿ ಏನು ಶಾಸಕರಿದ್ರು ಆ ಶಾಸಕರ ರಾಜೀನಾಮೆಯನ್ನ ಪಡಿಬೇಕು, ಮತ್ತೆ ಫೋನ್ ಕದ್ದಾಲಿಕೆಯನ್ನ ಯಾರು ಮಾಡಿದ್ದಾರೆ ಕೂಡಲೇ ತನಿಖೆ ನಡೆಸಿ ಫೋನ್ ಕದ್ದಾಲಿಕೆ ಮಾಡಿರುವ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಆಮೇಲೆ ಇದಕ್ಕಿಂತ ಮುಂಚೆ ಏನು ಲೋಕಾಯುಕ್ತರು ಒಂದು ವಿಷಯವನ್ನ ತಿಳಿಸಿದ್ರು, ನನ್ನ ಮೇಲೆ ಪ್ರಭಾವ ಬೀರಲು ಸರ್ಕಾರದ ಒಬ್ಬರು ಸಚಿವರು ಬಿಜೆಪಿ ಹಿರಿಯ ನಾಯಕರು ಕೂಡ ಬಂದಿದ್ರು ಅಂತೇಳಿ ಏನ್ ಹೇಳಿದ್ರು, ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸೌಮ್ಯ. ಓಕೆ ಅರವಿಂದ್, ಈ ಒಂದು ಪ್ರತಿಭಟನೆಯ ಪ್ರಮುಖ ಅಜೆಂಡಾ ಏನು ಏನಂದ್ರೆ, ಈ ಒಂದು ಅಕ್ರಮ ಗಣಿಗಾರಿಕೆ ವರದಿ ಸೋರಿಕೆ ಆಗಿರೋ ಬಗ್ಗೆನ, ಅಥವಾ ಲೋಕಾಯುಕ್ತರ ಒಂದು ಫೋನ್ ಅನ್ನ ಕದ್ದಾಲಿಕೆ ಮಾಡಿದಾಗಿರಬಹುದಾ, ಅಥವಾ ಈ ಹಿಂದೆ ಕೂಡ ಹೇಳಿದ್ರು ಪರಮೇಶ್ವರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ನಮ್ಮ ಫೋನ್ ಅನ್ನ ಕೂಡ ಟ್ಯಾಪ್ ಮಾಡಲಾಗಿದೆ, ಅದನ್ನ ಕೂಡ ಕದ್ದಾಲಿಕೆ ಮಾಡಲಾಗಿದೆ ಅಂತ, ಇವೆಲ್ಲವೂ ಕೂಡ ಇವತ್ತಿನ ಒಂದು ಪ್ರತಿಭಟನೆಗೆ ಕಾರಣವಾಗಿದೆಯಾ? ಹೇಗೆ? ಹೌದು, ಈ ಕದ್ದಾಲಿಕೆ ವಿಷಯ ಏನಿದೆ ಅದು ಕೇಂದ್ರ ಸರ್ಕಾರದಲ್ಲೂ ನಡೆಯುತ್ತೆ, ಆಡಳಿತ ನಡೆಸುತ್ತಿರುವಂತಹ ಸರ್ಕಾರ ಪ್ರತಿಪಕ್ಷಗಳದು ಆ ಫೋನ್ ಅನ್ನ ಕದ್ದಾಲಿಕೆ ಮಾಡ್ತಿರುತ್ತೆ ಅಂತ ಹೇಳಿ ಕೆಲವು ಆಪಾದನೆಗಳು ಕೂಡ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಇವರು ಆರೋಪಿಸಿದ್ರು, ನಮ್ಮ ಫೋನ್ ಕದ್ದಾಲಿಕೆಯನ್ನ ಅಂದ್ರೆ ಕಾಂಗ್ರೆಸ್ ನಾಯಕರ ಫೋನ್ಗಳನ್ನ ಬಿಜೆಪಿ ಸರ್ಕಾರದವರು ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಏನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಂತೋಷ್ ಹೆಗಡೆ ಅವರು ನ್ಯಾಯಮೂರ್ತಿಗಳು, ಲೋಕಾಯುಕ್ತ ನ್ಯಾಯಮೂರ್ತಿಗಳು ಅಂತವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ನಡೆಸಿ ವರದಿ ಸೋರಿಕೆಗೆ ಯಾರು ಕಾರಣರಾಗಿದ್ದಾರೋ ಅವರು ಕೂಡಲೇ ಅವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಬೇಕು, ಮತ್ತೆ ಈ ಸೋರಿಕೆಯಾದ ವರದಿಯಲ್ಲಿ ಯಾರ್ಯಾರ ಹೆಸರಿದೆಯಲ್ಲ ಅವ್ರು ಕೂಡಲೇ ತಕ್ಷಣವೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಸಿಎಂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಹೀಗಾಗಿ ನೈತಿಕತೆ ಇದ್ರೆ ಸಿಎಂ ಸೇರಿದಂತೆ ಏನು ಸಚಿವರು ಮೂವರ ಸಚಿವರು ಏನು ಭಾಗಿಯಾಗಿದ್ದಾರೆ ಇದರಲ್ಲಿ ಆ ಸಚಿವರು ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಅಂತ ಕೂಡ ಒತ್ತಾಯಿಸೋದು. ಮತ್ತೆ ಈ ಹಿಂದೆ ಏನು ಧನಂಜಯ್ ಕುಮಾರ್ ಅವರು, ವಿ ಎಸ್ ಆಚಾರ್ಯ ಅವರು ಮತ್ತೆ ಎ ಜಿ ಕೂಡ್ಗೆ ಅವರು ಲೋಕಾಯುಕ್ತರ ಮೇಲೆ ಸಿಎಂ ಹೆಸರನ್ನು ಸೇರಿದಂತೆ ಪ್ರಭಾವ ಬೀರಲು ಏನು ತೆರಳಿದ್ರು ಅದನ್ನು ಕೂಡ ಪ್ರಮುಖ ವಿಷಯವನ್ನಾಗಿ ಇವತ್ತು ಪ್ರತಿಭಟನೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಹೀಗಾಗಿ ಇವತ್ತಿನ ಪ್ರಮುಖ ಅಜೆಂಡಾ ಸಿಎಂ ಅವರು ತಕ್ಷಣವೇ ನೈತಿಕತೆಯ ಹೊತ್ತು ರಾಜೀನಾಮೆಯನ್ನ ನೀಡಬೇಕು, ಮತ್ತೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ರಾಜೀನಾಮೆಯನ್ನ ನೀಡಬೇಕು, ಮತ್ತೆ ಕಾನೂನಿನ ಪ್ರಕಾರ ಏನು ಕ್ರಮ ಇದೆ ಆ ಕ್ರಮವನ್ನ ಲೋಕಾಯುಕ್ತರು ಕೈಗೊಳ್ಬೇಕು ಅಂತ ಕೂಡ ಒತ್ತಾಯಿಸುವುದು ಇವತ್ತಿನ ಪ್ರತಿಭಟನೆ ಉದ್ದೇಶ ಆಗಿದೆ. ಸೌಮ್ಯ. ಓಕೆ, ಧನ್ಯವಾದ ಅರವಿಂದ್ ನಿಮ್ಮೆಲ್ಲ ಮಾಹಿತಿಗೆ.